ವಾಲ್ಯೂಮ್ ಸ್ಟಡಿ 5 ಚಾಪ್ಟರ್ 9 ಪೇಜ್ ನಂಬರ್ 138 ಎಫೇಸ ಸಭೆದವರಿಗೆ ಮಾಡಿದ ಈ ಪ್ರಾರ್ಥನೆಯಲ್ಲಿ ಇದು ಅಪೋಸ್ತಲನ ನಿಶ್ಚಯಪೂರ್ವಕವಾದ ಆಲೋಚನೆಯಾಗಿತ್ತು. ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾತೀಶದ ಪ್ರಕಾರ ಅನುಗ್ರಹಿಸಲಿ. ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ಅದರ ಅಗಲ ಉದ್ದ ಎತ್ತರ ಆಳ ಎಷ್ಟೆಂಬುದನ್ನು ದೇವಜನರಲ್ಲೊಂದಿಗೆ ಗ್ರಹಿಸಲು ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳಿಕೊಳ್ಳಲು ಪೂರ್ಣ ಶಕ್ತರಾಗಿದ್ದು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಆತನನ್ನು ಬೇಡಿಕೊಳ್ಳುತ್ತೇನೆ. ಎಫೇಸದವರಿಗೆ 3:17-19 ಕ್ರಿಸ್ತನ ಆತ್ಮನಿಂದ ತುಂಬಿಕೊಂಡಿರುವವರು ಮತ್ತು ಆತನು ಪ್ರಕಟಿಸಿದ ಪ್ರೀತಿಯಲ್ಲಿ ಸಂಪೂರ್ಣವಾಗಿ ಮೆಚ್ಚಿಕೊಂಡಿರುವವರು ತಂದೆಯ ಆತ್ಮನನ್ನು ಪೂರ್ಣ ಪ್ರಮಾಣದಲ್ಲಿ ಹೊಂದಿಕೊಳ್ಳುವರು. ನಾವು ಪರೀಕ್ಷಿಸುತ್ತಿರುವ ವೇದ ಭಾಗದಲ್ಲಿ ಯಾವುದೇ ರೀತಿಯಲ್ಲಿ ಪರಲೋಕದ ತಂದೆಯು ತನ್ನ ಮಕ್ಕಳು ಮತ್ತೊಬ್ಬ ದೇವರಿಗಾಗಿ ತ್ರೈಕತ್ವದ ಮೂರನೆಯ ವ್ಯಕ್ತಿಗಾಗಿ ಕೇಳಿಕೊಳ್ಳುವಲ್ಲಿ ಸಂತೋಷಿಸುತ್ತಾನೆ ಎಂಬ ಅಭಿಪ್ರಾಯವು ವ್ಯಕ್ತವಾಗುವುದಿಲ್ಲ. ಅಂತಹ ಆಲೋಚನೆಯು ಈ ವಾಕ್ಯ ಪರಿಚ್ಛೇದಕ್ಕೆ ಅದಕ್ಕೆ ಸಂಬಂಧವಾದವುಗಳಿಗೆ ವಿರುದ್ಧವಾಗಿದೆ. ಅಂತಹ ತಪ್ಪು ದೃಷ್ಟಿಕೋನವನ್ನು ಹೊಂದಿರುವವರು ಅಗತ್ಯವಾಗಿ ಆ ಮಟ್ಟಿಗೆ ಈ ವಾಗ್ದಾನದ ನಿಜವಾದ ಸೌಂದರ್ಯಕ್ಕೆ ಮತ್ತು ಬಲಕ್ಕೆ ಕುರುಡಾಗಿದ್ದಾರೆ. ಸರಿಸಮಾನರಾದ ತ್ರಯಕತ್ವದ ದೇವರುಗಳಲ್ಲಿ ಒಬ್ಬರು ಮತ್ತೊಬ್ಬನನ್ನು, ಅಂದರೆ ಮೂರನೆಯ ವ್ಯಕ್ತಿಯನ್ನು, ಈ ಲೋಕದ ತಂದೆ ತಾಯಿಗಳಂತೆ ತಮ್ಮ ಮಕ್ಕಳಿಗೆ ರೊಟ್ಟಿ, ಮೀನು ಮತ್ತು ಮೊಟ್ಟೆಗಳನ್ನು ನೀಡುವಂತೆ ನೀಡಲು ಸಮರ್ಥ ಎಂದು ಹೇಳುವುದು ಆಶ್ಚರ್ಯವೆನಿಸುತ್ತದೆ. ಪವಿತ್ರಾತ್ಮನನ್ನು ದೇವಜನರ ಆತ್ಮಿಕ ಬೆಳವಣಿಗೆಗಾಗಿ ಮತ್ತು ಸಮಾಧಾನಕ್ಕಾಗಿ ದಯಪಾಲಿಸಲಿರುವ ದೈವಿಕ ಮನಸ್ಸು ಅಥವಾ ಪ್ರಭಾವ ಎಂದು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡಾಗಲೇ ಈ ಇಡೀ ಪ್ರಯಚ್ಛದವು ನಮಗೆ ಸಮಂಜಸವಾಗಿ ಕಂಡುಬರುತ್ತದೆ. ನಮ್ಮ ಈ ವಾಕ್ಯ ಭಾಗದಲ್ಲಿ ಈ ಲೋಕದ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಸ್ವಾಭಾವಿಕವಾದ ಆಹಾರಗಳನ್ನು ನೀಡುವಂತೆ ನಮ್ಮ ಪರಲೋಕದ ತಂದೆಯು ತನ್ನನ್ನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನನ್ನು ನೀಡುವರೊಂದಿಗೆ ಹೋಲಿಕೆಯೊಂದನ್ನು ನೀಡಲಾಗಿದೆ. ಆದರೆ ಈ ಲೋಕದ ತಂದೆ ತಾಯಿಗಳು ಪ್ರಾಕೃತಿಕ ಆಹಾರವನ್ನು ತಮ್ಮ ಕುಟುಂಬದವರ ಕೈಗೆಟುವಂತೆ ಸಿದ್ಧ ಮಾಡಿಸಿದ್ದು, ಅದನ್ನು ಯಾರಿಗೂ ಬಲವಂತಪಡಿಸದೆ ಇರುವಂತೆಯೇ ಪರಲೋಕದ ತಂದೆಯು ತನ್ನ ಆತ್ಮಿಕ ಕುಟುಂಬದವರಿಗೆ ಎಟಕುವಂತೆ ಆತನ ಒಳ್ಳೆಯ ಕೊಡುಗೆಯಾದ ಕೃಪೆಯನ್ನು ಸಿದ್ಧಪಡಿಸಿರುತ್ತಾನೆ. ಆದರೆ ಅದನ್ನು ಆತನು ನಮ್ಮ ಮೇಲೆ ಬಲವಂತಪಡಿಸುವುದಿಲ್ಲ. ನಾವು ಅವುಗಳಿಗಾಗಿ ಹಸೆದುಕೊಳ್ಳಬೇಕು ಮತ್ತು ಬಾಯಾರಬೇಕು. ನಾವು ಅವುಗಳನ್ನು ಬಯಸಬೇಕು, ಆದರೆ ಅನುಮಾನದೊಂದಿಗಲ್ಲ, ವಿಶ್ವಾಸಪೂರ್ವಕವಾಗಿ. ಆತನು ಒಳ್ಳೆಯವುಗಳನ್ನು ನಮಗೆ ಕೊಡುವ ಮನಸ್ಸು ನಾವು ಗೌರವಿಸಬೇಕು. ಆದುದರಿಂದ ನಾವು ಪವಿತ್ರಾತ್ಮನಿಗಾಗಿ ಬೇಡಿಕೊಳ್ಳುವಾಗ ಮತ್ತು ಕರ್ತನ ಆತ್ಮನಿಂದ ತುಂಬಿಕೊಳ್ಳಲು ಬಯಸುವಾಗ ನಾವು ನಮ್ಮ ಬಗ್ಗೆ ನೋಡಿಕೊಳ್ಳಬೇಕು ಮತ್ತು ಈ ಪ್ರಾರ್ಥನೆಯು ಉತ್ತರಿಸುವ ಸಲುವಾಗಿ ಆತನು ಮಾಡಿರುವ ಪೂರ್ಣ ಸಿದ್ಧತೆಯನ್ನು ಕಂಡುಕೊಳ್ಳಬೇಕು. ಆತನು ಅವುಗಳನ್ನು ಆ ರೀತಿಯಾಗಿ ಸ್ಫೂರ್ತಿಗೊಳಿಸಿರುತ್ತಾನೆ ಮತ್ತು ನಿರ್ದೇಶಿಸಿರುತ್ತಾನೆ. ನಾವು ಈ ಪೂರ್ವ ಸಿದ್ಧತೆಗಳನ್ನು ಸತ್ಯದ ಮಾತುಗಳಲ್ಲಿ ಕಾಣುತ್ತೇವೆ, ಆದರೆ ಅವುಗಳು ಎಲ್ಲಿ ಎಂದು ಕಂಡುವರಷ್ಟೇ ಸಾಲದು. ನಾವು ತುಂಬಿಕೊಳ್ಳಬೇಕಾದರೆ ತಿನ್ನಬೇಕಾಗುತ್ತದೆ. ನಿಜವಾಗಿಯೂ ನಾವು ಔತಣದಲ್ಲಿ ಭಾಗವಹಿಸಬೇಕು, ಇಲ್ಲವಾದಲ್ಲಿ ತಿನ್ನುವುದರಲ್ಲಿ ದೊರೆಯಲು ವಿನ್ಯಾಸಗೊಂಡಿರುವ ತೃಪ್ತಿಯು ನಮಗೆ ದೊರೆಯದು. ಪೂರ್ಣವಾದ ಮೇಜಿನಿಂದ ತಿನ್ನದೆ ಇರುವವನು ಖಾಲಿಯಾಗಿದ್ದು ಸತ್ಯವಾಗಿ ಆಹಾರವಿಲ್ಲವೋ ಎಂಬಂತೆ ಪುನಃ ಹಸಿದುಕೊಳ್ಳುವನು. ಕೇವಲ ಆಹಾರಕ್ಕಾಗಿ ಬೇಡಿಕೊಳ್ಳುವುದರಿಂದ ನಮಗೆ ಹೊಟ್ಟೆ ತುಂಬದೆ ನಂತರದಲ್ಲಿ ನಾವು ಅದನ್ನು ಸೇವಿಸಬೇಕಾಗುವಂತೆ ದೇವರ ವಾಕ್ಯಗಳನ್ನು ಹೊಂದಿಕೊಳ್ಳುವುದು ದೇವರಾತ್ಮನಿಂದ ತುಂಬಿಕೊಳ್ಳುವಂತೆಯೂ ಆತನಿಗೆ ವಿಜ್ಞಾಪಿಸಿಕೊಳ್ಳುವುದು ಮಾತ್ರವೇ ಸಾಲದು. ನಾವು ದೇವರ ವಾಕ್ಯಗಳ ಮೂಲಕ ಆತನ ಆತ್ಮನನ್ನು ಪಡಕೊಳ್ಳಲು ನಾವು ಅವನ್ನು ಸೇವಿಸಬೇಕಾಗುತ್ತದೆ. ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಅವೆ. ಯೋಹಾನ 6:63 ಯೇಸು ಹೇಳಿದ್ದಾನೆ ಮತ್ತು ಆತ್ಮನಿಂದ ತುಂಬಿಸಲ್ಪಟ್ಟವರಿಗೆ ಇದು ನಿಜವಾಗಿ ಎಂಬಂತೆ ಪ್ರವಾದಿಯು ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೆನು. ಯೆರೆಮೀಯ 15:16 ಹಾಗೂ ಪ್ರಕಟಣೆ 10:9 ಎಂದಿದ್ದಾನೆ.
ನಮಗೆ ತುಂಬಿಕೊಳ್ಳುವುದಕ್ಕಾಗಿ ನೀಡಿದ ಆತ್ಮನ ಸತ್ಯವಾಕ್ಯಗಳನ್ನು ನಿರಾಕರಿಸುತ್ತಾ ಕರ್ತನನ್ನು ಕರ್ತನೆ ನಮಗೆ ಆತ್ಮನನ್ನು ದಯಪಾಲಿಸು ಎಂದು ಬೇಡಿಕೊಳ್ಳುವುದು ನಿರಪೇಕ್ಷವಾಗಿ ವ್ಯರ್ಥವೇ ಸರಿ. ನಾವು ಕೇವಲ ಆತ್ಮನಿಗಾಗಿ ಬೇಡಿಕೊಂಡು ಅದನ್ನು ಪಡಕೊಳ್ಳುವ ಸಾಧನವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳದೆ ಹೋದಲ್ಲಿ ನಾವು ಹೆಚ್ಚೆಂದರೆ ಕ್ರಿಸ್ತನ ಶಿಶುಗಳಾಗಿ ಮುಂದುವರಿಯುತ್ತೇವೆ ಮತ್ತು ಕರ್ತನೊಂದಿಗೆ ನಮ್ಮ ಸಂಬಂಧದ ಕುರುಹಾಗಿ ಆತನು ಒದಗಿಸುವ ಸತ್ಯವಾಕ್ಯದ ಮೂಲಕವಾಗಿ ದೊರೆತಿರುವ ಆಂತರಿಕ ಸಾಕ್ಷಿಯನ್ನಲ್ಲದೆ ಕೇವಲ ಬಾಹ್ಯ ಸಂಕೇತಗಳನ್ನು ಮಾತ್ರವೇ ಬಯಸುವವರಾಗುತ್ತೇವೆ. ದೇವರ ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.